Friends, to establish communal harmony in society for peaceful and harmonious life, quite often Sri Adichunchanagiri Mahasamsthana Math, situated in the state of Karnataka, conducts inter-religious faith conferences inviting different religion heads. And today, we have amongst us the 71st Pontiff, His Holiness Jagadguru Sri 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 Dr. Balagangadharanatha Swamiji, who has brought economical and socially deprived communities under the same umbrella and has given all kinds of supports like education, health, and spiritual education to evolve both at the inner and the outer world. The Government of India has conferred Padma Bhushan 2010, the prestigious national award on Swamiji for his outstanding contribution to the society in different fields. I request His Holiness Jagadguru Sri 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 Dr. Balagangadharanatha Swamiji to share a few thoughts amongst with us. Adirudra Namaste Estu Sarvamangala Dayini Satchidananda Kumadi Ochogo Sitaropadi. ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಸಂದರ್ಶನ ಮಾಡ್ತಕ್ಕಂಥ ಸದಾವಕಾಶ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಕಾರ್ಯಕ್ರಮದ ಅಂಗವಾಗಿ ನೀವು ನಮಗೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ. ಭಾರತ ಪುಣ್ಯಭೂಮಿ, ಪುಣ್ಯಪುರುಷರು ತಪಸ್ಸನ್ನು ಮಾಡಿ ಆಧ್ಯಾತ್ಮಿಕ ಜೀವನದಲ್ಲಿ ನಡೆದು ಅದರ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಕೊಟ್ಟಿದ್ದಾರೆ. ಆದರೆ ಇದು ವಿಜ್ಞಾನ ಯುಗ, ಆದ್ದರಿಂದ ವಿಜ್ಞಾನಕ್ಕೂ ಜ್ಞಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥ ಭಾವನೆ ನಮಗಿದೆ. ಜ್ಞಾನ ಅಂದರೆ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಜ್ಞಾನವನ್ನು ಪಡಿಬೇಕಾಗಿದ್ದರೆ ಭಕ್ತಿಯ ಪ್ರೇರಣೆ ಬೇಕು. ಸಾಕ್ಷಾತ್ ಮೋಕ್ಷೈಕ ಸಾಧನ ಭಕ್ತಿರೇವ ಗರಿಯಸಿ, ಸಾಕ್ಷಾತ್ ಮೋಕ್ಷವನ್ನು ಪಡೆಯಬೇಕಾದ್ರೂ ಭಕ್ತಿನೇ ದೊಡ್ಡದು, ಆ ಮೂಲಕನೇ ಹೋಗಬೇಕು. ಆದ್ದರಿಂದ ಭಕ್ತಿ ಅಂದರೆ ಏನು? ಸಾ ಪರಾನುರಕ್ತೇರೀಶ್ವರೇ, ಪರಮಾತ್ಮನಲ್ಲಿ ಅನುರಕ್ತಿಯನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು, ಮಮತೆಯನ್ನು ಇಡತಕ್ಕಂಥದ್ದು ಭಕ್ತಿ ಅಂತೇಳಿ. ಆದ್ದರಿಂದ ವಿಜ್ಞಾನದಲ್ಲೂ ಸಹ ನಾವು ಭಕ್ತಿಯನ್ನು ಇಡಲೇಬೇಕಾಗ್ತದೆ. ವಿಜ್ಞಾನ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಜ್ಞಾನ ವಿಜ್ಞಾನ ಸಹಿತ ಅಂತ ಹೇಳಿ, ಜ್ಞಾನ ವಿಜ್ಞಾನದ ಜೊತೆ ಒಡಗಿ ಇದೆ ಅಥವಾ ವಿಜ್ಞಾನ ಜ್ಞಾನದಿಂದ ಬಂದಿರತಕ್ಕಂಥದ್ದು. ಜ್ಞಾನ ನಿಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಜ್ಞಾನ ವಿಜ್ಞಾನ ಸಹಿತಂ ಅಂತೇಳಿ ಕರೆದಿದ್ದಾರೆ. ಅದೇ ಮೈಸೂರು ಯೂನಿವರ್ಸಿಟಿನಲ್ಲಿ ನಹಿ ಜ್ಞಾನಿನ ಸದೃಶ್ಯಂ ಬರೆದಿದ್ದಾರೆ. ಅಂದರೆ ಎರಡೂ ಒಂದೇನೇ, ಬೇರೆ ಬೇರೆ ರೂಪದಲ್ಲಿ ಕಾಣುತ್ತೆ. ನಾವು ಸ್ಪಿರಿಚುವಲ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಚಿಂತನೆ ಮಾಡಬೇಕು. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಮ್ಮಲ್ಲೇ ಇದೆ. ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಕಣ್ಣನ್ನು ತೆರೆದ್ರೆ ಸಾಕು, ಜಗತ್ತಿನ ಸೃಷ್ಟಿ ನಮಗೆ ಗೊತ್ತಾಗುತ್ತೆ. ಏನೇನಿದೆ, ಮುಂದೆ ಏನಿದೆ, ಹಿಂದೆ ಏನಿದೆ ಎಲ್ಲ ಗೊತ್ತಾಗುತ್ತೆ.
ಅದನ್ನು ಎಷ್ಟು ಭಾಗಗಳು ಮಾಡಿದ್ರೂ ಅದರಲ್ಲಿ ಇನ್ನೂ ಶಕ್ತಿ ಇದೆ, ಇನ್ನೂ ಶಕ್ತಿ ಇದೆ ಅಂತ ಕಂಡುಹಿಡಿತಾನೆ ಇದೆ. ನಮ್ಮ ಮುಂದೆ ಇರತಕ್ಕಂಥ ವಿದ್ಯುತ್ತು, ಆ ವಿದ್ಯುತ್ತು ಪ್ರಕಾಶವನ್ನು ಕೊಡುತ್ತದೆ. ಹಾಗೆ ಎಷ್ಟು ವಿಧವಾಗಿರ್ತಕ್ಕಂಥ ಮಾನವನಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನೂ ಚಿಂತನೆ ಮಾಡ್ತಾ ಹೋದರೆ ಇನ್ನೂ ಬೇಕಾದಷ್ಟು ಉಪಯೋಗಗಳನ್ನು ಕೊಡ್ತಾ ಇದೆ. ಆ ದೃಷ್ಟಿಯಿಂದ ನಾವು ಕಣ್ಣು ತೆರೆದಾಗ ನಮಗೆ ಜ್ಞಾನ ಬರುತ್ತೆ, ವಿದ್ಯುತ್ ಇದೆ, ಅದರಿಂದ ಎಷ್ಟು ತರಹ ವಿಚಾರಗಳಿವೆ ಅಂತ ಹೇಳಿ. ಅದೇ ಕಣ್ಣನ್ನ ಮುಚ್ಚಿದರೆ ಲಯ ಆಗುತ್ತದೆ, ಈ ಕಾಣ್ತಕ್ಕಂಥ ಎಲ್ಲ ಪ್ರಪಂಚವು ಮರೆತೋಗುತ್ತೆ, ಮರೆ ಆಗುತ್ತೆ, ಮತ್ತೆ ಅಂತರ್ಶಕ್ತಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. ಜಗತ್ತು ಅಂದರೆ ಏನು, ಯಾತಕ್ಕೋಸ್ಕರ ಬಂದ್ವಿ, ಏನು ಸಾಧನೆ ಮಾಡಬೇಕು, ಇವೆಲ್ಲ ಬರ್ತದೆ. ಹಾಗೆ ಶರೀರದ ಅಂಗಾಂಗಗಳಲ್ಲಿ ಏನೇನು ವಿಚಾರಗಳು ತುಂಬಿವೆ, ಯಾವ್ಯಾವ ಸ್ಥಾನದಲ್ಲಿ ಮನಸ್ಸನ್ನು ಇಟ್ಟಾಗ ಯಾವ್ಯಾವ ರೂಪವಾಗಿರ್ತಕ್ಕಂಥ ವಿಚಾರಗಳು ಬರ್ತವೆ, ಆಧ್ಯಾತ್ಮಿಕ ವಿಚಾರಗಳು ಬರ್ತವೆ, ಅದನ್ನು ಭಕ್ತಿ ಆ ಮನಸ್ಸು ತಾನು ಏನು ಆರು ರೂಪದಲ್ಲಿ ಕಾಣುತ್ತದೆ. ಆದ್ದರಿಂದ ನಾವು ವಿಜ್ಞಾನವನ್ನು ಕಲಿತಕ್ಕಂಥದ್ದು ಲೌಕಿಕ ಪ್ರಪಂಚಕ್ಕೆ ಹಾಗೂ ಸಾಮಾಜಿಕ ಜೀವನಕ್ಕೆ ಮತ್ತು ಪ್ರಪಂಚದಲ್ಲಿ ಪರಮಾತ್ಮ ಎಷ್ಟೆಷ್ಟು ಶಕ್ತಿಗಳನ್ನು ಎಷ್ಟೆಷ್ಟು ವಿಚಾರಗಳನ್ನು ಒಂದೊಂದು ಅಣುರೇಣು ತೃಣಕಾಷ್ಠದಲ್ಲಿ ಇಟ್ಟಿದ್ದಾನೆ ಅದನ್ನು ಕಂಡುಹಿಡಿಯಲಿಕ್ಕೋಸ್ಕರವಾಗಿ ಮಾಡಬೇಕಾಗ್ತದೆ. ಇವೆರಡು ತಪಸ್ಸನ್ನು ಅಂತರ್ದೃಷ್ಟಿಯಿಂದ ನೋಡತಕ್ಕಂಥದ್ದು, ಶರೀರದಲ್ಲಿ ಎಷ್ಟು ಆಧ್ಯಾತ್ಮಿಕ ಜೀವನ ತುಂಬಿದೆ, ಭಕ್ತಿ ರಸ ತುಂಬಿದೆ, ಹಾಗೆ ಮನಃಶಕ್ತಿ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೋದು ಹಾಗೆ ಅಂತಕ್ಕಂಥದ್ದು ಇದೆ. ಅದಕ್ಕೂ ತಪಸ್ಸು ಮಾಡಬೇಕು, ಈ ಜ್ಞಾನಕ್ಕೂ ತಪಸ್ಸು ಮಾಡಬೇಕು. ಎಷ್ಟೋ ಜನ ವಿಜ್ಞಾನಿಗಳನ್ನು ನಾವು ನೋಡಿದ್ದೇವೆ, ಅವರು ಶರೀರದ ಕಡೆ ಮನಸ್ಸೇ ಕೊಡೋದಿಲ್ಲ, ಗಡ್ಡಗಳು ಬೆಳೆದು ನಿಂತಿರ್ತವೆ, ಹೇಗೆಗೂ ಇರ್ತಾರೆ. ಈ ಪ್ರಪಂಚ ಎಷ್ಟು ಕಾಲ ಶಾಶ್ವತವಾಗಿರ್ತದೆ ಅಂತ ಅನ್ನೋದು ಅವ್ರಿಗೆ ಗೊತ್ತು. ಆದ್ದರಿಂದ ನಾವು ಯೋಚನೆ ಮಾಡಬೇಕಾಗಿದೆ, ಇರ್ತಕ್ಕಂಥ ಜೀವನದಲ್ಲಿ ಎಷ್ಟು ಅವಕಾಶಗಳಿದೆ ಅಂದರೆ ಈ ಶರೀರ ಹೆಚ್ಚು ಕಾಲ ಬದುಕೋದಿಲ್ಲ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮಸಂಗರ. ನಮಗೆ 100 ವರ್ಷ ಇದ್ದರೆ ಒಂದೊಂದು ವರ್ಷನೂ ಕಳೀತಾ ಇದ್ದರೆ 99, 98, 92 ಹೀಗೆ ಕಡಿಮೆ ಆಗ್ತಾ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ಮೃತ್ಯುವಿನ ಸಮೀಪಕ್ಕೆ ಹೋಗ್ತದೆ. ಒಂದು ದಿವಸ ಮೃತ್ಯು ಅದನ್ನು ಹಿಡಿಯುತ್ತೆ. ಆದ್ದರಿಂದ ಈ ಶರೀರ ಶಾಶ್ವತ ಅಲ್ಲ, ಈ ಜಗತ್ತು ಶಾಶ್ವತ ಅಲ್ಲ, ಅದನ್ನು ನಿತ್ಯ ಸನ್ನಿಹಿತ ಮೃತ್ಯು. ಅದನ್ನು ಏನು ಮಾಡಬೇಕು? ಧರ್ಮ ಜಾಗ್ರತೆಯನ್ನು ಮಾಡಬೇಕು. ಧರ್ಮ ಅಂದರೆ ಆ ಒಂದು ಆಧ್ಯಾತ್ಮಿಕ ಜೀವನದ ಮೌಲ್ಯಗಳಿಗೆ ಧರ್ಮ ಅಂತ ಕರೀತಾರೆ. ಆದ್ದರಿಂದ ನಾವು ಜೀವನದಲ್ಲಿ ಇರೋ ಅಷ್ಟು ಕಾಲ ಧಾರ್ಮಿಕ ಮನೋಭಾವದಿಂದ, ಸಾತ್ವಿಕ ಮನಸ್ಸಿನಿಂದ, ಆ ಒಂದು ಜ್ಞಾನಕ್ಕೂ ವಿಜ್ಞಾನಕ್ಕೂ ಇರತಕ್ಕಂಥ ಆಂತರ್ಯವನ್ನು ಅಥವಾ ಆ ಒಂದು ದೂರವನ್ನು ನಾವು ಪತ್ತೆ ಹಚ್ಚಿ, ವಿಜ್ಞಾನ ಏನಿದ್ರೂ ಎಷ್ಟರವರೆಗೂ ಇರ್ತದೆ, ಜ್ಞಾನ ಏನನ್ನು ಕೊಡುತ್ತದೆ, ವಿಜ್ಞಾನ ಏನನ್ನು ಕೊಡುತ್ತದೆ, ಇದನ್ನೆಲ್ಲ ಚಿಂತನೆ ಮಾಡಿ ನಾವು ನೋಡಿದಾಗ ಎರಡೂ ಒಂದೇನೆ. ಎರಡಕ್ಕೂ ತಪಸ್ಸೆ ಮಾಡಬೇಕು, ಅಲ್ಲಿ ಚೆನ್ನಾಗಿ ಓದಬೇಕು, ಗ್ರಂಥಗಳನ್ನು ಅವಲೋಕನೆ ಮಾಡಬೇಕು. ಹಾಗೆ ಇಲ್ಲೂ ಸಹ ಅದೇ ಕೆಲಸವನ್ನು ಮಾಡಬೇಕು. ಋಷಿಗಳು, ಮುನಿಗಳು, ಆಚಾರ್ಯರು, ಆಳುವರು, ಸಂತರು ಇವರೆಲ್ಲರೂ ಸಹ ಚಿಂತನೆ ಮಾಡಿ ಒಳಹೊಕ್ಕು ಅಂತರ್ಯಾಮಿಯಾಗಿ ಅಂತರ್ಗತವಾದ ಮನಸ್ಸನ್ನು ಇಟ್ಕೊಂಡು ನಾವು ಚಿಂತನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅಂತರಂಗ ಚಿಂತನೆ, ಬಹಿರಂಗ ಚಿಂತನೆ ಇವೆರಡರಲ್ಲಿ ಜ್ಞಾನ ವಿಜ್ಞಾನಗಳನ್ನು ನಾವು ನೋಡ್ಬೋದು. ಆದ್ದರಿಂದ ಯುವಶಕ್ತಿಗೆ, ವಿದ್ಯಾವಂತರಿಗೆ,
ಮುಂದಿನ ಜೀವನದ ಮೌಲ್ಯಗಳನ್ನು ತನ್ನ ವಶ ಮಾಡಿಕೊಂಡು ತಾನು ಒಂದು ಸ್ಥಿತಿಗೆ ಬಂದಿರತಕ್ಕಂಥ ನಿಮಗೆ ನಮ್ಮ ಕಲ್ಕತ್ತಾದ ವಾಸುದೇವ ರಾವ್ರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಬಹಳ ಚಿಂತನೆ ಮಾಡಬೇಕಾದ್ದು ಇದು, ರಾಷ್ಟ್ರಕ್ಕೆ ಎಲ್ಲ ಚಿಂತನೆ ಮಾಡತಕ್ಕಂಥ ಯೋಚನೆಯಾಗಿದೆ. ಇದನ್ನು ಧಾರ್ಮಿಕ ವಿಚಾರಗಳನ್ನು ಬಳಸಿಕೊಂಡು ಸ್ಪಿರಿಚುವಲ್ ಮುಖೇನ ನಮ್ಮ ಜೀವನ ಸಾತ್ವಿಕವಾಗಿ ಮಾಡಿಕೊಂಡು ಆನಂದವನ್ನು ಪಡಿತಕ್ಕಂಥದ್ದೇ ನಮ್ಮ ಕೆಲಸ. ಆದ್ದರಿಂದ ದುಃಖ ಇಲ್ಲಿ ಬರೋದಿಲ್ಲ, ಆನಂದ ಮಾತ್ರ ನಿಲ್ಲುತ್ತೆ. ಅದನ್ನು ಪಡೆಯೋದಕ್ಕೆ ಮಾರ್ಗಗಳು ಅನೇಕ ಇವೆ. ಅದನ್ನು ಸ್ಪಿರಿಚುವಲ್ ಮಾರ್ಗ ಕಳಿಸ್ಕೊಡ್ತದೆ. ಹಾಗೆಯೇ ವಿಜ್ಞಾನ ವಿಚಾರನೂ ಸಹ ಅದನ್ನು ಮಾಡ್ಬೋದು. ಆದ್ದರಿಂದ ಅಲ್ಲೂ ನಾವು ಈ ವಿಚಾರವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೃಷ್ಟಿಯನ್ನು ಭಗವಂತ ಹೇಗೆ ಹೇಗೆ ಮಾಡಿದ್ದಾನೆ, ಅದನ್ನು ಅದರಿಂದ ಏನೇನು ಶಕ್ತಿ ತುಂಬಿದೆ ಎಲ್ಲವನ್ನು ಕಾಣ್ತಕ್ಕಂಥ ಅವಕಾಶ ಇಲ್ಲಿದೆ. ಅದನ್ನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮಾಡ್ತಕ್ಕಂಥದ್ದು ಬಹಳ ಸಂತೋಷ. ಈ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳಿದು ಅನುಭವಕ್ಕೆ ತಂದುಕೊಂಡು ಅನುಷ್ಠಾನ ಮಾಡ್ತಕ್ಕಂಥ ವಿಚಾರ ಮಾಡ್ತೀರಿ ಅಂತ ತಿಳ್ಕೊಂಡು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ.